ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಮತ್ತು ನನ್ನೆಲ್ಲ ಪ್ರಾಮಾಣಿಕ ಹೋರಾಟಗಳಿಗೆ ಸದಾ ಸಹಕಾರವನ್ನು ನೀಡುವಂಥ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಒಂದು ಮತ್ತೊಂದು ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟ ಆರುನೂರ ಎಂಬತ್ತೆಂಟು ಪುಟಗಳ ದಾಖಲೆಗಳನ್ನು ಈ ಒಂದು ಬೃಹತ್ತಕರಣದ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಯಾವುದೇ ಒಂದು ಬಡಾವಣೆಯನ್ನು ರಚನೆ ಮಾಡೋಕ್ಕೆ ಮುಂಚೆ ಒಂದು ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತದೆ ವೈಮಾನಿಕ ಸಮೀಕ್ಷೆ ಅಂತಂದರೆ ಡ್ರೋನ್ ಕ್ಯಾಮ್ರಾಗಳಲ್ಲಿ ಯಾವ ಭಾಗದಲ್ಲಿ ಬಡಾವಣೆಯನ್ನು ರಚನೆ ಮಾಡಬೇಕು ಅಂತ ಇರುತ್ತೋ ಬೆಂಗ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆ ಬಡಾವಣೆಯ ಭೂಸ್ವಾಧೀನಕ್ಕೆ ಒಳಪಡುವಂಥ ಪ್ರದೇಶಗಳು ಗ್ರಾಮಗಳ ಸರ್ವೆ ಕಾರ್ಯವನ್ನು ಮಾಡಿ ಆ ಬಡಾವಣೆಯ ರಚನೆಗೆ ಚಾಲನೆ ಕೊಡ್ತದೆ ಚಾಲನೆ ಕೊಟ್ಟ ನಂತರ ಅಧಿಸೂಚನೆಯನ್ನು ಹೊರಡಿಸತ್ತೆ ಈ ಒಂದು ಬಡಾವಣೆಗೆ ನಾವು ಇಂತಿಷ್ಟು ಎಕರೆ ಜಮೀನುಗಳನ್ನು ಇಂತಿಂಥ ಸರ್ವೆ ನಂಬರ್ಗಳು ಜಮೀನುಗಳನ್ನು ನಾವು ಭೂಸ್ವಾಧೀನ ಮಾಡ್ಕೊಂಡಿದ್ದೀವಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಒಂದು ಅಧಿಸೂಚನೆಯನ್ನು ಹೊಡಿಸತ್ತೆ ಆಕ್ಷೇಪಣೆ ಇರೋರು ಆಕ್ಷೇಪಣೆ ಸ್ವಲ್ಪ ಸಲ್ಲಿಸ್ಬೋದು ಅಂತ ಹೇಳಿ ಒಂದು ಸಾರ್ವಜನಿಕ ಪ್ರಕಟಣೆಯನ್ನು ಕೂಡ ತನ್ನ ಅಧಿಸೂಚನೆಯ ಮುಖಾಂತರ ಕಳಿಸ್ ಹೊಡಿಸುತ್ತೆ ಸ್ನೇಹಿತರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎರಡು ಸಾವಿರದ ಹತ್ತು ಹದಿನೈದರ ಅವಧಿಯಲ್ಲಿ ಹೇರವಳ್ಳಿ ವಾರ್ಡ್ನಿಂದ ಜನತಾದಳ ಪಕ್ಷದ ಸದಸ್ಯರಾಗಿ ಆಯ್ಕೆಯಾಗಿ ಬಂದಿದ್ದಂಥ ಹನುಮಂತೇಗೌಡರು ಮತ್ತು ಅವರ ಕುಟುಂಬ ವರ್ಗದವರು ಹಾಗೆ ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ರಾಜ್ಯ ಕಂಡಂಥ ಅತ್ಯಂತ ಭ್ರಷ್ಟ ಐ ಎ ಎಸ್ ಅಧಿಕಾರಿ ಅನ್ನಿಸ್ಕೊಂಡಿರ್ತಕ್ಕಂಥ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕಳೆದ ತಿಂಗಳಷ್ಟೇ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಿವೃತ್ತಿಯನ್ನು ಪಡೆದಂಥ ಭಟ್ ಅವರು ಪ್ರಸ್ತುತ ಈಗಲೂ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಮತ್ತು ನಾಲ್ಕು ಮಂದಿ ಉಪ ಕಾರ್ಯದರ್ಶಿಗಳು ಹಾಗೂ ಭೂಸ್ವಾಧೀನ ಇಲಾಖೆಯ ತಹಶೀಲ್ದಾರ್ಗಳು ಮತ್ತು ಅಧಿಕಾರಿಗಳು ಸೇರಿದಂತೆ ನಡೆಸಿರ್ತಕ್ಕಂಥ ಸುಮಾರು ಆರುನೂರು ಕೋಟಿ ಮೌಲ್ಯದ ಇನ್ನೂರ ನಲವತ್ತೈದು ಬದಲಿ ನಿವೇಶನಗಳಿಗೆ ನಾನು ನಾನಿವತ್ತು ಆ ಹಗರಣಗಳನ್ನು ಹಗರಣವನ್ನು ತಮ್ಮ ಮುಂದೆ ಬಿಚ್ಚಿಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಸ್ನೇಹಿತರೆ ಹಿಂದೆ ಎರಡು ವರ್ಷಗಳ ಹಿಂದೆ ಇದೇ ಹಗರಣ ಸ್ವಲ್ಪ ಸದ್ದು ಮಾಡಿತ್ತು ಆದರೆ ಆಗ ನಲವತ್ತ ಒಂದು ನಿವೇಶನಗಳಿಗೆ ಹಾಗೆ ಮಾತ್ರ ದಾಖಲೆಗಳು ಸಿಕ್ಕಿತ್ತು ಅದನ್ನು ಅದಕ್ಕೆ ಸಂಬಂಧಪಟ್ಟಾಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಒಂದು ವಿಧಾನಸಭೆಯಲ್ಲಿ ಇದರ ವಿಷಯವನ್ನು ಪ್ರಸ್ತಾಪ ಮಾಡಿದರು ಕೂಡ ಆದರೆ ಈ ಪ್ರಕರಣದ ಆಳವನ್ನು ಕೆದಗ್ತಾ ಹೋದಾಗ ಇದು ಇನ್ನೂರ ನಲವತ್ತೈದು ನಿವೇಶನಗಳಿಗೆ ಬಂದು ನಿಂತಿದೆ ನಲವತ್ತು ಅರುವತ್ತು ಐವತ್ತು ಎಂಬತ್ತು ಅಳತೆಯ ಇನ್ನೂರ ನಲವತ್ತೈದು ಬದಲಿ ನಿವೇಶನಗಳ ಒಂದು ದಾಖಲೆಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸ್ನೇಹಿತರೆ ನಿಮಗೆ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋಕ್ಕೆ ಮುಂಚೆ ಅಲ್ಲಿ ತನ್ನ ನಿಜವಾದ ಭೂಮಾಲೀಕರಿಗೆ ಅಧಿಸೂಚನೆಯನ್ನು ಅಧಿಸೂಚನೆಯ ನೋಟಿಸನ್ನು ಅಲ್ಲಿ ಜಾರಿಗೊಳಿಸಿರುತ್ತೆ ಅದಕ್ಕೆ ಫೋರ್ ಒನ್ ಅಂತ ಕರಿತೀವಿ ಅದಾದ ನಂತರ ನಿಜವಾದ ಭೂಮಾಲೀಕರಿಗೆ ನಿಜವಾದ ಭೂಮಾಲೀಕರಿಗೆ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಅವರಿಗೆ ಲಭಿಸುವಂಥ ಒಂದು ಪರಿಹಾರದ ರೂಪದಲ್ಲಿ ಲಭಿಸುವಂಥ ನಿವೇಶನಗಳು ಮತ್ತು ಪರಿಹಾರ ಧನವನ್ನು ವಿತರಣೆ ಮಾಡುವಂಥ ಕೆಲಸ ಪ್ರಾರಂಭ ಆಗ್ತದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬಿ ಡಿ ಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಲಾಟ್ಮೆಂಟ್ ಆಫ್ ಸೈಟ್ಸ್ ರೂಲ್ಸ್ ನೈನ್ಟೀನ್ ಏಯ್ಟಿ ಫೋರ್ ಸೆಕ್ಷನ್ ಲೆವೆನ್ ಬಾರ್ ಎ ಪ್ರಕಾರ ಮತ್ತು ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ನ ನಿಯಮಗಳ ಪ್ರಕಾರ ಇವೆಲ್ಲಕ್ಕಿಂತ ಹೆಚ್ಚಾಗಿ ಎಚ್ ಡಾಕ್ಟರ್ ಎಚ್ ಶಶಿಧರ್ ಅವರ ವರದಿಗೆ ಅನುಸಾರವಾಗಿ ಹನ್ನೆರಡು ವಿಧದ ದಾಖಲೆಗಳನ್ನು ಆ ಭೂ ಮಾಲೀಕ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಿರ್ತದೆ ಮೊದಲನೇದಾಗಿ ಹನ್ನೆರಡು ವರ್ಷಗಳ ಪಹಣಿ ಮತ್ತು ಆರ್ ಟಿ ಸಿಗಳನ್ನು ಹದಿನಾಲ್ಕು ವರ್ಷಗಳ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂದರೆ ಋಣಭಾರ ರಾಹಿತ್ಯ ಪತ್ರವನ್ನು ಹದಿನಾಲ್ಕು ವರ್ಷಗಳ ಸಾಗುವಳಿ ಪತ್ರವನ್ನು ಅಧಿಕೃತ ಮ್ಯೂಟೇಷನ್ ಮತ್ತು ಐ ಎಲ್ ಆರ್ ಆರ್ಗಳನ್ನು ಹಿಸ್ಸಾ ನಕ್ಷೆಗಳನ್ನು ಅವರು ಒದಗಿಸಬೇಕಾಗಿರುತ್ತೆ ಈ ಪ್ರಮುಖವಾಗಿ ಹನ್ನೆರಡರ ಪೈಕಿ ಇನ್ನೊಂದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಲಾಟ್ಮೆಂಟ್ ಆಫ್ ಸೈಟ್ಸ್ ರೂಲ್ಸ್ ಲೆವೆನ್ ಬಾರ್ ಎ ಪ್ರಕಾರ ಯಾವುದೇ ಒಂದು ಭೂಮಿಯನ್ನು ಪರಿಹಾರವಾಗಿ ಫಲಾನುಭವಿ ಪಡ್ಕೊಳ್ಳೋಕ್ಕೆ ಮುಂಚೆ ಅಧಿಸೂಚನೆ ಹೊರಡಿಸಿದ ನಂತರ ಯಾವುದೇ ಕಾರಣಕ್ಕೂ ಈ ಜಮೀನನ್ನು ಬೇರೆಯವ್ರಿಗೆ ಮಾರಾಟ ಇರಲ್ಲ ಎರಡನೇದು ಜಿ ಪಿ ಎದಾರರಿಗೆ ಯಾವುದೇ ಕಾರಣಕ್ಕೂ ಭೂ ಪರಿಹಾರವನ್ನು ನೀಡುವಂಥ ಅವಶ್ಯಕ ನೀಡುವಂಥ ಅಗತ್ಯತೆ ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾದ ದ ಇದು ನಿಯಮಗಳಿರ್ತದೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಾಗೆ ವೈಮಾನಿಕ ಸಮೀಕ್ಷೆ ನಡೆಸಿದ ನಂತರ ಯಾವುದೇ ಕಾರಣಕ್ಕೂ ಆಯಾ ಸಂಬಂಧಪಟ್ಟ ಭೂಮಾಲೀಕರಿಂದ ಯಾವುದೇ ಮೂರನೇ ವ್ಯಕ್ತಿ ಆ ಭೂಮಿಗಳನ್ನು ಕ್ರಯಕ್ಕೆ ಪಡ್ಕೊಳ್ಳಾಗಿಲ್ಲ ಇದು ನಿಯಮ ಇರತಕ್ಕಂಥದ್ದು ಆದರೆ ಇಲ್ಲಿ ಏನು ಮಾಡ್ತಾರೆ ಈ ಥರ ನೂರಾರು ಮಂದಿ ಪ್ರಭಾವಿ ವಂಚಕರು ಇಲ್ಲಿದ್ದಾರೆ ಬಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅದರಲ್ಲಿ ಈತ ಒಬ್ಬ ಈತ ತನ್ನ ರಾಜಕೀಯ ಪ್ರಭಾವದಿಂದ ಮತ್ತು ಹಣದ ಪ್ರಭಾವದಿಂದ ಭೂಸ್ವಾಧೀನ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಭೂಸ್ವಾಧೀನ ಅಧಿಕಾರಿಗಳು ಅವರ ಮೂಲಕ ಯಾವ ಬಡಾವಣೆಗೆ ಭೂಮಿಗಳು ಸ್ವಾಧೀನ ಆಗತ್ತೆ ಅದರ ಮಾಹಿತಿಯನ್ನು ಮೊದಲೇ ಪಡ್ಕೊಂಡು ಸಂಬಂಧಪಟ್ಟ ರೈತರಿಂದ ಭೂ ಮಾಲೀಕರಿಂದ ಅಮಾಯಕರಿಂದ ಈತ ಕಡಿಮೆ ಬೆಲೆಗೆ ನಿಮ್ಮ ಭೂಮಿ ಅಧಿಸೂಚನೆಗೆ ಒಳಪಟ್ಟಿದೆ ಇದು ಅಕ್ವೈರ್ ಆಗ್ತಾ ಇದೆ ಅಂತ ಹೇಳಿ ಆ ಥರ ದಿಕ್ತಪ್ಸಿ ಇಲ್ಲಿ ಈ ಜಮೀನುಗಳನ್ನು ತಗೊಳ್ಳೋವಂಥ ಕೆಲಸವನ್ನು ಮಾಡ್ತಾರೆ ಕಡಿಮೆ ಬೆಲೆಗೆ ಆದರೆ ಕಾನೂನು ರೀತಿಯಲ್ಲಿ ಆ ಜಿ ಪಿ ಎ ವ್ಯಕ್ತಿಗೆ ಇಲ್ಲಿ ಭೂ ಪರಿಹಾರ ಕೊಡೋ ಆಗಿಲ್ಲ ನಿಮ್ಗೆ ಅದಕ್ಕಿಂತಲೂ ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಇಪ್ಪತ್ತು ವರ್ಷಗಳ ಹಿಂದೆ ಆಯಾ ಭೂಮಿಗಳಿಗೆ ಮಾರು ಸರ್ಕಾರಿ ಬೆಲೆ ಏನಿರುತ್ತೆ ಅದನ್ನು ಪರಿಹಾರದ ರೂಪದಲ್ಲಿ ಕೊಡ್ತಾಯಿದ್ರು ಆದರೆ ಈಗ ಕಳೆದ ಇಪ್ಪತ್ತು ವರ್ಷಗಳಿಂದ ಈಚೆಗೆಂಥದ್ದು ನಿಯಮ ಏನು ಅಂತಂದರೆ ಎರಡು ಆಪ್ಷನನ್ನು ಭೂಮಾಲೀಕರಿಗೆ ಕೊಡ್ತಾರೆ ಮೊದಲನೇದು ಶೇಕಡ ಐವತ್ತು ಐವತ್ತರ ಅನುಪಾತದಲ್ಲಿ ಅಂದರೆ ಅಭಿವೃದ್ಧಿಪಡಿಸಿದಂಥ ಪಡಿಸಿದಂಥ ನಿವೇಶನಗಳೇನಿರುತ್ತೆ ರಸ್ತೆಗಳನ್ನು ಹೊರತುಪಡಿಸಿ ಅದರಲ್ಲಿ ಶೇಕಡ ಐವತ್ತರಷ್ಟು ನಿವೇಶನಗಳನ್ನು ಇಲ್ಲ ಅಂತಂದರೆ ಒಟ್ಟಾರೆ ಜಮೀನಿಗೆ ಸರ್ಕಾರಿ ಬೆಲೆಯನ್ನು ಪರಿಹಾರದ ರೂಪದಲ್ಲಿ ಕೊಟ್ಟು ಐದು ಸಾವಿರದ ಒಂಬೈನೂರ ನಲವತ್ತು ಚದುರಡಿಗಳಂದರೆ ಸುಮಾರು ಆರು ಸಾವಿರ ಚದುರಡಿಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಇಲ್ಲಿ ಅವರಿಗೆ ಪರಿಹಾರದ ರೂಪದಲ್ಲಿ ಕೊಡುವಂಥ ಕೆಲಸ ಮಾಡ್ತಾರೆ ಇಲ್ಲಿ ಈತ ಏನು ಮಾಡ್ತಾನೆ ಅವರ ಶ್ರೀಮತಿಯವರ ಹೆಸರಿನಲ್ಲಿ ಅವರ ಶ್ರೀಮತಿಯವರು ಲತಾ ಅವರು ಮತ್ತು ಅವರ ತಂದೆಯವರ ಹೆಸರಿನಲ್ಲಿ ಅವರ ಬಾಮೈದನ ಹೆಸರಿನಲ್ಲಿ ಅವರ ಭಾವನ ಹೆಸರಿನಲ್ಲಿ ಈ ಜಮೀನುಗಳನ್ನು ಕ್ರಯಕ್ಕೆ ಪಡೆದು ನಂತರ ದಾನಪತ್ರದ ಮೂಲಕ ಈತ ಪಡ್ಕೊಂಡು ಆ ನಂತರ ಬದಲು ನಿವೇಶನವನ್ನು ತನ್ನ ಪ್ರಭಾವ ಬೆಳೆಸಿ ಇಲ್ಲಿ ಪಡ್ಕೊಳ್ಳುವಂಥ ಕೆಲಸವನ್ನು ಈತ ಮಾಡ್ಕೊಂಡು ಬರ್ತಾಯಿದ್ದಾರೆ ಇಲ್ಲಿ ನಾವು ಗಮನಿಸೋಂಥ ಸಂದರ್ಭದಲ್ಲಿ ಇನ್ನೊಂದು ವಿಷಯ ನಿಮಗೆ ಎಚ್ ಶಶಿಧರ್ ವರದಿ ಪ್ರಕಾರ ಮತ್ತು ಲ್ಯಾಂಡ್ ಅಕ್ವೇಷನ್ ಆ್ಯಕ್ಟ್ ಪ್ರಕಾರ ಒಂದು ಬಡಾವಣೆ ರಚನೆ ಆದ ನಂತರ ಅದಕ್ಕೆ ಸ್ವಾಧೀನಪಡಿಸ್ಕೊಳ್ಳೋಂಥ ಜಮೀನೇನಿದೆ ಅದಕ್ಕೆ ಹಿಂದಿನ ಅವಧಿಯಲ್ಲಿ ರಚನೆ ಮಾಡಿರ್ತಕ್ಕಂಥ ಬಡಾವಣೆಗಳಲ್ಲಿ ಬದಲಿ ನಿವೇಶಗಳನ್ನು ಪಡ್ಕೊಳ್ಳೋ ಆಗಿಲ್ಲ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಯಾವ ಬಡಾವಣೆಯ ಯಾವ ಬಡಾವಣೆಗೆ ಭೂಸ್ವಾಧೀನ ಪಡ್ಕೊಂಡಿರ್ತಾರೆ ಆ ಬಡಾವಣೆ ರಚನೆ ಆಗುವಂಥ ಬಡಾವಣೆಗಳಲ್ಲಿ ಮತ್ತು ಅದರ ನಂತರ ರಚನೆ ಆಗುವಂಥ ಬಡಾವಣೆಗಳಲ್ಲಿ ಇವರು ಪರಿಹಾರವಾಗಿ ಬದಲ ನಿವೇಶನಗಳನ್ನ ಪಡ್ಕೋಬೋದು ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ವಿಶ್ವೇಶ್ವರಯ್ಯ ಬಡಾವಣೆಗೆ ಅಧಿಸೂಚನೆ ಮೂಲಕ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥದ್ದನ್ನು ನೋಡಿದಾಗ ಇವರು ಅದಕ್ಕಿಂತಲೂ ಹದಿನೈದು ವರ್ಷಗಳ ಹಿಂದೆ ರಚನೆಯಾಗಿರ್ತಕ್ಕಂಥ ಜ್ಞಾನಭಾರತಿ ಬಡಾವಣೆಯಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ರಚನೆ ಆಗಿರತಕ್ಕಂಥ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಮೂವತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಬಿ ಟಿ ಎಂ ಬಡಾವಣೆಯ ಅಲ್ಲಿ ಖಾಲಿ ಇರತಕ್ಕಂಥ ನಿವೇಶನಗಳನ್ನು ಇಲ್ಲಿ ಬದಲಿ ನಿವೇಶನಗಳಾಗಿ ಪಡ್ಕೊಂಡಿರ್ತಕ್ಕಂಥ ದೊಡ್ಡದಾದಂಥ ಕಾನೂನುಬಾಹಿರ ಪ್ರಕ್ರಿಯೆ ಇಲ್ಲಿ ನಡೆದಿದೆ ಎರಡು ಸಾವಿರದ ಹದಿಮೂರರ ಬೆಳಗಾವಿ ಅಧಿವೇಶನದಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ತಮ್ಮ ಕ್ಷೇತ್ರ ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಮತ್ತು ಜ್ಞಾನಭಾರತಿ ಬಡಾವಣೆಯಲ್ಲಿ ಸುಮಾರು ನಲವತ್ತೊಂದು ಬದಲಿ ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ಹನುಮಂತೇಗೌಡರಿಗೆ ನೀಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಅವತ್ತು ಹೊರಹಾಕಿ ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದ ಗಲಾಟೆಯನ್ನು ಮಾಡ್ತಾರೆ ಮತ್ತೆ ಎರಡು ಸಾವಿರದ ಹದಿನಾರರ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲೂ ಕೂಡ ಅಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲೂ ಕೂಡ ವಿಧಾನಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿ ಇದರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳ್ತಾರೆ ಆದರೆ ಯಾವ ಎಸ್ ಟಿ ಸೋಮಶೇಖರ್ ಅವರು ಈ ಹಗರಣಕ್ಕೆ ಸಂಬಂಧಪಟ್ಟಾಗಿ ಧ್ವನಿ ಎತ್ತುತ್ತಾರೆ ಸದನದಿಂದ ಹೊರಬಂದ ಮೇಲೆ ಇದ್ದಕ್ಕಿದ್ದಂಗೆ ಅವರು ಮೌನ ಆಗ್ಬಿಡ್ತಾರೆ ಯಾತಕ್ಕೆ ಅನ್ನೋದು ಆ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕಾಗತ್ತೆ ತಾವು ಸದನದಲ್ಲಿ ಧ್ವನಿ ಎತ್ತದ ನಂತರ ಈ ಹಗರಣದ ಬಗ್ಗೆ ದೊಡ್ಡ ಮಟ್ಟದ ತನಿಖೆ ಆಗಬೇಕು ಎಲ್ಲ ನಿವೇಶನ ವಾಪಸ್ ತೊಗೋಬೇಕು ಅಂತ ಹೇಳಿ ಏನು ಇವರು ಆಗ್ರಹ ಮಾಡಿ ಅವತ್ತು ಗಲಾಟೆ ಮಾಡ್ತಾರೆ ಅದಾದ ನಂತರ ಇವರು ತಣ್ಣಗಾಕಿ ಹನುಮಂತೇಗೌಡರು ಮತ್ತು ಎಸ್ ಡಿ ಸೋಮಶೇಖರ್ ಅವ್ರ ನಡುವೆ ಆಗಿರ್ತಕ್ಕಂಥ ಒಪ್ಪಂದ ಏನು ಅನ್ನೋದನ್ನು ಅವರೇ ಬಾಯ್ಬಿಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ಕಳೆದ ಮೂರು ತಿಂಗಳ ಹಿಂದೆ ಲೋಕಾಯುಕ್ತದಲ್ಲಿ ಜೈರಾಮ್ ನಾಯಕನವರು ಒಂದು ದೂರನ್ನು ಕೂಡ ಸಲ್ಲಿಸಿದ್ದಾರೆ ದೊಡ್ಡ ಮಟ್ಟದ ಎರಡು ಸಾವಿರದ ಹದಿನೆಂಟು ನವೆಂಬರ್ ತಿಂಗಳಲ್ಲಿ ದೂರನ್ನು ಕೊಟ್ಟು ಈ ಹಗರಣದ ತನಿಖೆಯನ್ನು ನೀವು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಆದರೆ ಅವರ ಹತ್ರ ದಾಖಲೆಗಳ ಕೊರತೆ ಇರುತ್ತೆ ಹಾಗಾಗಿ ನಾನು ಈ ಲೋಕಾಯುಕ್ತದಲ್ಲಿ ದಾಖಲಾದಂಥ ದೂರನ್ನು ನೋಡಿ ನಾನು ಸಂಪೂರ್ಣವಾದಂಥ ದಾಖಲೆಗಳನ್ನು ತಗೊಂಡು ಇನ್ನೂರ ನಲವತ್ತೈದು ನಿವೇಶನಗಳನ್ನು ಅಂದರೆ ಇವರು ಜಮೀನು ಹನುಮಂತೇಗೌಡರು ಬಾಹಿರವಾಗಿ ಅರ್ಹ ಮತ್ತು ನಿಜವಾದ ಭೂಮಾಲೀಕರಿಂದ ಕಾನೂನು ಬಾಹಿರವಾಗಿ ಕ್ರಯಕ್ಕೆ ಪಡೆದಿರ್ತಕ್ಕಂಥದ್ದು ವಿಶ್ವೇಶ್ವರಯ್ಯ ಬಡಾವಣೆಗೆ ಸಂಬಂಧಪಟ್ಟ ಜಮೀನುಗಳಲ್ಲಿ ಆದರೆ ಇವರು ಬದಲಿ ನಿವೇಶಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಜ್ಞಾನಭಾರತಿ ಬಡಾವಣೆ ಅಂದರೆ ಹದಿನೈದು ವರ್ಷಗಳ ಹಿಂದೆ ರಚನೆಯಾಗಿರ್ತಕ್ಕಂಥ ಜ್ಞಾನಭಾರತಿ ಬಡಾವಣೆಯಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ರಚನೆಯಾಗಿರ್ತಕ್ಕಂಥ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಹದಿನೈದು ವರ್ಷಗಳ ಹಿಂದೆ ರಚನೆ ಆಗಿರ್ತಕ್ಕಂಥ ಬನಶಂಕರಿ ಆರನೇ ಅಂತ ಬಡಾವಣೆಗಳಲ್ಲಿ ಮತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ರಚನೆ ಆಗಿರ್ತಕ್ಕಂಥ ಬಿ ಟಿ ಎಂ ಬಡಾವಣೆಗಳಲ್ಲಿ ಇವರು ಬದಲಿ ನಿವೇಶನಗಳನ್ನ ಪಡ್ಕೊಂಡಿರ್ತಕ್ಕಂಥ ಸಂಪೂರ್ಣವಾದ ದಾಖಲೆಗಳನ್ನು ನಿಮಗೆ ಇನ್ನೂರ ನಲ್ವತ್ತೈದು ನಿವೇಶನಗಳ ದಾಖಲೆಗಳನ್ನು ಕೂಡ ನಿಮಗೆ ಒದಗಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಇವರು ಅಮಾಯಕ ರೈತರನ್ನ ಎಮ್ ಆರ್ ಸಿ ಅವರಿಂದ ಜಿ ಪಿ ಎ ಪಡ್ಕೊಂಡಿರ್ತಕ್ಕಂಥ ದಾಖಲೆಯನ್ನು ಕೂಡ ನಿಮಗೆ ಆ ದಾಖಲೆಯನ್ನು ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ತುಂಬ ದೊಡ್ಡ ಮಟ್ಟದ ಅವ್ಯವಹಾರ ಅಕ್ರಮ ಆಗಿದೆ ಇವರೆಲ್ಲರ ಅಕ್ರಮ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತು ಬಿ ಡಿ ಎ ಆ್ಯಕ್ಟ್ನ ಅಲಾಟ್ಮೆಂಟ್ ಆಫ್ ಸೈಟ್ಸು ಸೆಕ್ಷನ್ ಲೆವೆನ್ ಬಾರ್ ಏನ ನಿಯಮವನ್ನು ಮತ್ತು ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ನ ಎಲ್ಲ ನಿಯಮಗಳನ್ನು ಡಾಕ್ಟರ್ ಎಸ್ ಶಶಿಧರ್ ವರದಿಯ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಹನುಮಂತೇಗೌಡರ ಪ್ರಭಾವಕ್ಕೆ ಒಳಗಾಗಿ ಅವರ ರಾಜಕೀಯದ ಪ್ರಭಾವ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಇವತ್ತು ಶ್ಯಾಮ್ ಭಟ್ ಅವರು ಮತ್ತು ಕಳೆದ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೆಂಟರ ತನಕ ಬಿ ಡಿ ಎ ಕಾರ್ಯದರ್ಶಿಗಳಾಗಿದ್ದಂಥವರು ಮತ್ತು ಈ ಅವಧಿಯಲ್ಲಿ ಉಪ ಕಾರ್ಯದರ್ಶಿಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಜನ ಉಪ ಕಾರ್ಯದರ್ಶಿಗಳಾಗಿದ್ದವರು ಭೂಸ್ವಾಧೀನಾಧಿಕಾರಿಗಳಾಗಿದ್ದಂಥವರು ಮತ್ತು ತಹಸೀಲ್ದಾರ್ಗಳು ಇಷ್ಟೂ ಜನ ಶಾಮೀಲಾಗಿ ಇವತ್ತು ಇವರಿಗೆ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆಗೆ ನಿಮಗೆ ಒಂದು ಈ ಈ ಫೋಟೋ ನೋಡಿದಾಗ ಈ ದಾಖಲೆಯನ್ನು ಕೊಟ್ಟಿದ್ದೇನೆ ಸುಮಾರು ಒಂದು ಎಕರೆ ವಿಸ್ತೀರ್ಣ ಒಂದು ಎಕರೆ ವಿಸ್ತೀರ್ಣದ ಜಾಗವನ್ನು ಔಟರ್ ರಿಂಗ್ ರೋಡು ಹೊರವರ್ತುಲ ರಸ್ತೆಯಲ್ಲಿ ಇರ್ತಕ್ಕಂಥ ನೋಡಿದು ಅವರ ಮನೆ ಎಸ್ಟೇಟ್ ಥರ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ನೂರು ಅಡಿಗಳ ರಸ್ತೆ ಇವರಿಗೆ ಸಂ ಇದು ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಮಲ್ಲತಳ್ಳಿ ಮಲ್ಲತ್ತಳ್ಳಿ ಅಂದರೆ ಜ್ಞಾನಭಾರತಿ ನಮ್ಮ ವಿಶ್ವವಿದ್ಯಾಲಯ ಏನಿದೆ ಅದಕ್ಕೆ ಸೇರಿದಂಥ ಪ್ರದೇಶದಲ್ಲಿರ್ತಕ್ಕಂಥದ್ದು ಆ ದಾಖಲೆಯನ್ನು ಕೂಡ ನಿಮಗೆ ಕೊಟ್ಟಿದ್ದೇನೆ ಯಾವ ಮಟ್ಟಿಗೆ ಹೋಗ್ತಾರೆ ಅಂತಂದರೆ ಇವರಿಗೆ ಅಂತಲೇ ಪ್ರತ್ಯೇಕವಾಗಿ ಬಿ ಡಿ ಎ ಒಂದು ಸಭೆಯನ್ನು ನಡೆಸಿ ಸದಸ್ಯರ ಸ ಸರ್ವ ಸದಸ್ಯರ ಸಭೆಯನ್ನು ನಡೆಸಿ ಚಾಮಟ್ಟವ್ರು ಕೈ ಹಾಕ್ತಾರೆ ಇದು ಕಳೆದ ತಿಂಗಳು ಜೈರಾಮ್ ನಾಯಕ್ ಅವರು ಲೋಕಾಯುಕ್ತಕ್ಕೆ ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಕಿವಿಗೆ ಬೀಳುತ್ತೆ ಮಾಧ್ಯಮಗಳು ಅದನ್ನು ವರದಿ ಮಾಡಲಿಕ್ಕೆ ಮುಂಚೆನೇ ಯಾವುದೇ ಮಾಧ್ಯಮ ನೇರವಾಗಿ ಇದನ್ನು ಪ್ರಸಾರ ಮಾಡೋವಾಗಿಲ್ಲ ಅನ್ನೋ ಒಂದು ಆಜ್ಞೆಯನ್ನು ಕೂಡ ಅವ್ರು ತಂದಿಟ್ಕೊಂಡಿರ್ತಾರೆ ಕೊನೆಗೆ ಈ ದೊಡ್ಡ ಹಗರಣಕ್ಕೆ ಇತಿಶ್ರೀ ಹಾಡಬೇಕು ಇದನ್ನು ಬೈಲ್ಗೆಳಬೇಕು ಎಳಿಲೇ ಎಳಿಲೇಬೇಕು ಅಂತ ಹೇಳಿ ನಾನು ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ತಮ್ಮ ಮುಂದೆ ಇಟ್ಟು ಎಸ್ ಟಿ ಸೋಮಶೇಖರ್ ಅವರು ಧ್ವನಿ ಎತ್ತಿದಂಥವ್ರು ಇದ್ದಕ್ಕಿದ್ದಂತೆ ತಣ್ಣಗಾಗಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡಬೇಕಾಗತ್ತೆ ಎಲ್ಲದಕ್ಕಿಂತಲೂ ಪ್ರಮುಖವಾಗಿ ಇರ್ತಕ್ಕಂಥ ಆಯುಕ್ತರು ನಾನು ನಿನ್ನೆ ಕೂಡ ಮಾತಾಡಿದಾಗ ಇದರ ವಿರುದ್ಧ ಒಂದು ಸಮಿತಿಯನ್ನು ರಚನೆ ಮಾಡಿ ಒಂದು ತಿಂಗಳೊಳಗಾಗಿ ಇದರ ಏನೇನಾಗಿದೆ ಅನ್ಯಾಯಗಳು ಅಕ್ರಮಗಳು ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಆಗ್ರಹ ಮಾಡುವಂಥದ್ದು ನಿಮಗೆಲ್ಲ ದೂರಿನ ಅವರಿಗೆ ಕೊಟ್ಟಿರತಕ್ಕಂಥ ಎಲ್ಲ ದೂರಿನ ಪತ್ರಗಳನ್ನು ಕೊಟ್ಟಿದ್ದೇನೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ನೀವು ಯಾವ ಹಗರಣದ ಬಗ್ಗೆ ಧ್ವನಿ ಈಗ ಸ್ವತಃ ತಾವೇ ಅಧ್ಯಕ್ಷರಾಗಿದ್ದೀರಾ ಕಳೆದ ಒಂದು ವರ್ಷದ ಹಿಂದೆ ಹಿಂದಿನ ತನಕ ನೀವು ಬಿ ಡಿ ಎಸ್ ಸದಸ್ಯರಾಗಿದ್ದೀರಾ ದಯವಿಟ್ಟು ನೀವು ರಾಜ್ಯ ಸರ್ಕಾರಕ್ಕೆ ಸಿ ಐ ಡಿ ಸಿ ಬಿ ಐ ತನಿಖೆಗೆ ವಹಿಸಿ ಹಗರಣವನ್ನು ಒಂದು ಶಿಫಾರಸು ಪತ್ರವನ್ನು ಬರೀರಿ ಸಾಕು ಅಂತ ಅವ್ರನ್ನ ಕೇಳಿದ್ದೀನಿ ಮುಖ್ಯಮಂತ್ರಿಗಳು ಈ ಒಂದು ಬೃಹತ್ ಹಗರಣವನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಹನುಮಂತೇಗೌಡರು ಮತ್ತು ಆತನ ಕುಟುಂಬಸ್ಥರಿಗೆ ಆತನ ಪತ್ನಿ ಆತನ ಮಾವ ಆತನ ತಂದೆ ಆತನ ಬಾವುಮಿದ್ದ ಆತನ ತಮ್ಮನ ಹೆಸರಿಗಾಗಿರ್ತಕ್ಕಂಥ ಎಲ್ಲ ಕಾನೂನುಬಾಹಿರವಾಗಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಮರು ಇದರಲ್ಲಿ ಬದಲಿ ನಿವೇಶನಗಳ ಹೆಸರಿನಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಎಲ್ಲ ಇನ್ನೂರ ನಲ್ವತ್ತೈದು ನಿವೇಶನಗಳನ್ನು ವಾಪಸ್ ತಗೋಬೇಕು ಆ ಮೂಲಕ ಇವತ್ತು ಆರ್ಥಿಕದ ಆರ್ಥಿಕವಾಗಿ ದುಸ್ಥಿತಿಯಲ್ಲಿರ್ತಕ್ಕಂಥ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನು ಸುಸ್ತಿಗೆ ತಗೋ ಸುಸ್ಥಿತಿಗೆ ತೊಗೊಂಡೋಗೋದ್ರ ಮೂಲಕ ಸುಮಾರು ಆರುನೂರು ಕೋಟಿ ರೂಪಾಯಿಯಷ್ಟು ದೊಡ್ಡ ಮಟ್ಟದ ಹಣವನ್ನು ಆಸ್ತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಳ್ಳೋರ ಜೊತೆಗೆ ಬೆಂಗಳೂರು ಬಿ ಡಿ ಡಿ ಎ ಆಯುಕ್ತರನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟಾಗೆ ಹನುಮಂತೇಗೌಡ್ರ ವಿರುದ್ಧ ಶ್ಯಾಮ್ ಭಟ್ರ ವಿರುದ್ಧ ಮತ್ತು ಇತರ ಎಲ್ಲ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಮತ್ತು ಬಿ ಎಮ್ ಟಿ ಎಫ್ನಲ್ಲಿ ಎ ಸಿ ಬಿ ದೂರನ್ನು ದಾಖಲು ಮಾಡಿದ್ದೇನೆ ಇವತ್ತು ನಮ್ಮ ವಕೀಲರು ಇಷ್ಟೊತ್ತಿಗೆ ಇವರು ಇದೆಲ್ಲರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಕೂಡ ಎ ಸಿ ಎಮ್ ಎಮ್ ನ್ಯಾಯಾಲಯದಲ್ಲಿ ದಾಖಲು ಮಾಡಿ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ